श्री कटीलु अम्मनवरिगे यक्षगान बयलाट अत्यंत प्रियवाद सेवेयागिद्दु भक्त जनते श्रद्धे मत्तु अचल नंबिकेयिंद समर्पिसुव गेज्जे सेवे यक्षगानदल्लि कटीलम्मनवरे विराजमानवागिद्दु भक्तरन्नु हरसुत्तारे एंब नंबिकेयिदे। ಈ ಮಧ್ಯೆ ಶ್ರೀ ಕಟೀಲು ದೇವಸ್ಥಾನ ಮಂಡಳಿ ಕೈಗೊಂಡಿರುವ ಕಾಲಮಿತಿ ಯಕ್ಷಗಾನಕ್ಕೆ ಭಕ್ತರಿಂದ ಸಾಕಷ್ಟು ವಿರೋಧಗಳು ವ್ಯಕ್ತವಾಗುತ್ತಿದೆ। ಯಕ್ಷಗಾನದ ಕಾಲಮಿತಿಯ ನಿರ್ಧಾರದಿಂದ ಮೂಲ ಆಶಯ ಸೊರಗಿ ಜನರ ನಂಬಿಕೆಗೆ ಗಾಸಿಯಾಗುವುದಲ್ಲದೆ ಪರಂಪರೆಗೂ ಚ್ಯುತಿಯಾಗುತ್ತದೆ। ಈ ಹಿನ್ನೆಲೆಯಲ್ಲಿ ಶ್ರೀ ಕಟೀಲು ಮೇಲದ ಯಕ್ಷಗಾನ ಈ ಹಿಂದಿನಂತೆಯೇ ರಾತ್ರಿಯಿಂದ ಬೆಳಗಿನವರೆಗೂ ನಡೆಯಲೇಬೇಕು ಎಂದು ಆಗ್ರಹಿಸಿ ನವೆಂಬರ್ 6 ಆದಿತ್ಯವಾರದಂದು ಬಜಪೆಯ ಶ್ರೀ ಶಾರದಾ ಮಂಟಪದಿಂದ श्री कटीलम्मनेडे भक्तर नडे हागू श्री देवरल्ली सामूहिक प्रार्थने नडेयलिदे एंदु यक्ष सेवे समन्वय समितिय संघटकरु सुदिगोष्ठियल्लिंदु माहिति नीडिदरु। कटीलु इल्लिय यक्षगान बयलाट सेवेगळु बरुव तिरुगाटदिंद अंद्रे इदे नवंबर 24 र बळिकद तिरुगाटदिंद ಸಂಜೆ 5:30ಕ್ಕೆ ಪ್ರಾರಂಭಗೊಂಡು ರಾತ್ರಿ 10 ಗಂಟೆಯವರೆಗೆ ಕಾಲಮಿತಿಗೆ ಒಳಪಡಿಸಿ ಯಕ್ಷಗಾನ ಬಯಲಾಟ ಆಗುವುದೆಂದು ಆ ಸುದ್ದಿಯ ಸಾರ ಆಗಿತ್ತು। ಆ ಸುದ್ದಿಯನ್ನ ಗಮನಿಸಿದ ಅನೇಕ 10 ಸಮಸ್ತರ ಯಕ್ಷಗಾನ ಸೇವಾ ಸಮಿತಿಗಳ ಪ್ರಮುಖರು ಸಮಾಲೋಚನೆ ನಡೆಸಿ ಈ ಬಗ್ಗೆ ನಾವು ಸಮಾಲೋಚನೆ ನಡೆಸಬೇಕು ಅಂತ ನಿರ್ಧರಿಸಿದ ಹಿನ್ನೆಲೆಯಲ್ಲಿ ಕದ್ರಿ ದೇವಸ್ಥಾನದಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಹತ್ತು ಸಮಸ್ತರ ಸೇವಾ ಸಮಿತಿಗಳ ಪದಾಧಿಕಾರಿಗಳು ಅಥವಾ ಪ್ರತಿನಿಧಿಗಳು ಮತ್ತು ಕಾಯಂ ಸೇವಾದಾರರು ಯಕ್ಷಗಾನದ ಕಾಯಂ ಸೇವಾದಾರರು ಇವರನ್ನ ಸೇರಿಸಿ ವಿಸ್ತೃತವಾದ ಒಂದು ಸಭೆಯನ್ನ ನಡೆಸಿದೆವು। ಹಲವಾರು ವಿಷಯಗಳು ಚರ್ಚೆಗೆ ಬಂತು। ಬಳಿಕ ಅದಕ್ಕೆ ಸಂಬಂಧಿಸಿ ಸುಮಾರು 5-6 ಸಭೆಗಳು ನಡೆದವು। ಕಟೀಲು ದೇವಸ್ಥಾನದ ಆಡಳಿತ ಮಂಡಳಿಯನ್ನು ನಮ್ಮ ಸಮಿತಿಯ ವತಿಯಿಂದ ವಿನಂತಿಸಿ ಕಾಲಮಿತಿಯ ಯಕ್ಷಗಾನದ ನಿರ್ಧಾರದಿಂದ ಕಟೀಲಿನ ಯಕ್ಷಗಾನ ಪರಂಪರೆಗೆ ಚ್ಯುತಿಯಾಗಿದೆ। ಜನರ ಧಾರ್ಮಿಕ ನಂಬಿಕೆಗೆ ತೊಂದರೆಯಾಗಿದೆ। ತಮ್ಮ ನಿರ್ಧಾರವನ್ನು ಕೈಬಿಟ್ಟು ಈ ಹಿಂದಿನಂತೆಯೇ ಬೆಳಗ್ಗಿನವರೆಗೆ ಯಕ್ಷಗಾನ ನಡೆಯಲಿಕ್ಕೆ ಅನುವು ಮಾಡಿಕೊಡಬೇಕು ಅಂತ ಆಡಳಿತ ಮಂಡಳಿಯವರನ್ನು ಕೇಳಿಕೊಳ್ಳಲಾಗಿತ್ತು। ಪೂರಕವಾಗಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳಿಗೆ ಹಿಂದೂ ಧಾರ್ಮಿಕ ಇಲಾಖೆಗೆ ಮತ್ತು ನಮ್ಮ ಜನಪ್ರತಿನಿಧಿಗಳಿಗೂ ಕೂಡ ಈ ವಿಷಯವನ್ನು ಮನವರಿಕೆ ಮಾಡಲಾಯಿತು। ಈಗ ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಶ್ರೀ ಕಟೀಲಮ್ಮ ನೆಡೆಗೆ ಭಕ್ತರ ನಡೆ ಅನ್ನುವ ಪಾದಯಾತ್ರೆಯನ್ನು ನಾವು ಯೋಜನೆ ಮಾಡಿದ್ದೇವೆ। ಆ ಕಾರ್ಯಕ್ರಮ ಇದೇ ಬರುವ ಭಾನುವಾರ ತಾರೀಖು 6 ನವೆಂಬರ್ ಬೆಳಿಗ್ಗೆ 8:30ಗೆ ಸರಿಯಾಗಿ ಬಜಪೆ ಪೇಟೆಯ श्री शारदा शक्ति मंटप प्रारंभगे दक्षिण कन्नड उडुपी जिले श्री देवर भक्तर अंदाजु 8,000 संख्य
ಭಾಗವಹಿಸುವವರಿದ್ದೇವೆ. ಶ್ರೀದೇವರಲ್ಲಿ ಯಕ್ಷ ಸೇವೆ ಹಿಂದಿನಂತೆಯೇ ಆಗಬೇಕು ಅಂತ ಪ್ರಾರ್ಥಿಸುವವರಿದ್ದೇವೆ. ಇಲ್ಲಿ ಹೇಳಲೇಬೇಕಾದ ವಿಚಾರ ಏನು ಅಂದರೆ, ಕಟೀಲಿನ ಯಕ್ಷಗಾನ ಇದೊಂದು ವಿಭಿನ್ನವಾದ ಕಲ್ಪನೆ. ಬೇರೆ ಯಕ್ಷಗಾನ ಮೇಳಗಳಂತಲ್ಲ ಕಟೀಲು ಮೇಳ. ಯಾವುದೇ ರೀತಿಯ ಕಮರ್ಷಿಯಲ್ ವ್ಯವಹಾರ ಅಲ್ಲ. ಕಟೀಲು ಮೇಳದ ಯಕ್ಷಗಾನ ಜನರ ಧಾರ್ಮಿಕ ನಂಬಿಕೆಯ ಪ್ರತೀಕ. ಅವರು ಕಷ್ಟಕಾರ್ಪಣ್ಯಗಳನ್ನು ದೂರಗೊಳಿಸಲಿಕ್ಕೋ ಅಥವಾ ಅವರ ಮನೆಯಲ್ಲಿ ಆಗುವಂತಹ ಉತ್ತಮ ಕಾರ್ಯದ ಉದ್ದೇಶಕ್ಕೋ ದೇವರಿಗೆ ಹರಕೆ ಹೇಳಿ ಮಾಡುವಂತಹ ಯಕ್ಷಗಾನ. ಇದು ಒಂದು ಕಲೆ ಅಥವಾ ಒಂದು ಸಾಂಸ್ಕೃತಿಕ ಉತ್ಸವ ಅನ್ನುವ ಒಂದು ಕಲ್ಪನೆಯನ್ನು ಮೀರಿದ ಶ್ರೀದೇವರ ಸೇವೆ. ಹತ್ತು ಸಮಸ್ತರ ಯಕ್ಷಗಾನ ಸಮಿತಿ ಅಂದರೆ ಅದು ಕಟೀಲು ಮೇಳದ್ದೇ ಅನ್ನುವಷ್ಟರ ಮಟ್ಟಿಗೆ ಈ ಉಭಯ ಜಿಲ್ಲೆಗಳಲ್ಲಿ ಜೊತೆಗೆ ಕಾಸರಗೋಡು ಸಹಿತ ಅನ್ನುವಷ್ಟರ ಮಟ್ಟಿಗೆ ಕಟೀಲು ಮೇಳದ ಹತ್ತು ಸಮಸ್ತರ ಸಮಿತಿಗಳು ಅಲ್ಲಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ. ಉದಾಹರಣೆಗೆ ಉಡುಪಿ ಅರಸು ಕಂಬಳದ ಮುಲ್ಕಿ ಅರಸು ಕಂಬಳದ ಉದಾಹರಣೆಗಳು ನಮ್ಮ ಮುಂದೆ ಇದೆ. ಇವತ್ತು ಧ್ವನಿವರ್ಧಕಕ್ಕೆ ಸಂಬಂಧಿಸಿ 2000 ಇಸವಿಯಲ್ಲಿ ಫೆಬ್ರವರಿ 14ನೇ ತಾರೀಕು 2000 ಇಸವಿ, ಆ ಇಸವಿಗೆ ಆ ದಿನಕ್ಕೆ ಸಂಬಂಧಿಸಿ ನಾಯ್ಸ್ ಪೊಲ್ಯೂಷನ್ ಕಂಟ್ರೋಲ್ ಆಕ್ಟ್ ಜಾರಿಯಲ್ಲಿದ್ದರೂ ಕೂಡ ನಮ್ಮ ಈ ಯಕ್ಷಗಾನ ಸೇವೆಯನ್ನು ಆ ಕಾಯ್ದೆಯಿಂದ ಹೊರಗಿಡಬೇಕು ಅಂತ, ಅದಕ್ಕೆ ನಮ್ಮ ರಾಜ್ಯ ಸರ್ಕಾರ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನು ನಾವು ಮಾನ್ಯ ಉಸ್ತುವಾರಿ ಸಚಿವರ ಮೂಲಕ, ಸ್ಪೆಷಲಿ ಕನ್ನಡ ಮತ್ತು ಸಂಸ್ಕೃತಿ ಸಚಿವರ ಮೂಲಕ ಸರ್ಕಾರಕ್ಕೆ ಈಗಾಗಲೇ ವಿನಂತಿಸಿದ್ದೇವೆ. ಅದೇ ರೀತಿ ಇವತ್ತು ಇಷ್ಟು ವಿಷಯಗಳನ್ನು ನಾವು ಜನರ ಮುಂದಿಟ್ಟು ಯಕ್ಷಗಾನ ಬೆಳಿಗ್ಗೆವರೆಗೆ ಆಗಬೇಕು, ಜನರ ಧಾರ್ಮಿಕ ಭಾವನೆ. ಶ್ರೀ ಕಟೀಲು ಮೇಳದವರು ಇತ್ತೀಚೆಗೆ ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿ ಮುಂದೆ ಕಟೀಲು ಮೇಳದ ಆಟ ಕಾಲಮಿತಿಗೆ ಒಳಪಡಿಸಿ ಆಡಿಸುತ್ತಿದ್ದೇವೆ ಎಂಬುದನ್ನು ಏಕಪಕ್ಷೀಯ ಆತುರದ ನಿರ್ಧಾರವನ್ನು ಅವರು ಕೈಗೊಂಡಿರುವುದಕ್ಕೆ ಭಕ್ತ ಸಮುದಾಯವು ಇದರಿಂದ ನೊಂದು ಕಟೀಲು ಮೇಳ ಬೆಳಗ್ಗಿನವರೆಗೆ ಆಗಲೇಬೇಕು ಎಂಬ ಒಂದೇ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಲು ಶ್ರೀ ಕಟೀಲು ಯಕ್ಷ ಸೇವಾ ಸಮನ್ವಯ ಸಮಿತಿ ಎಂಬುದಾಗಿ ಮಾಡಿಕೊಂಡು ಈ ಸಮನ್ವಯ ಸಮಿತಿಯಲ್ಲಿ ಸರ್ವಸಾಧಾರಣವಾಗಿ 100 ಹತ್ತು ಸಮಸ್ತರ ಸಮಿತಿಯ ಪದಾಧಿಕಾರಿಗಳು ಪ್ರತಿನಿಧಿಗಳು ಭಾಗವಹಿಸಿ ಅದೇ ರೀತಿಯಾಗಿ ಕಾಯಂ ಯಕ್ಷಗಾನ ಸೇವಾ ಬಯಲಾಟ ಮಾಡಿಸುವ ಸೇವಾದಾರರು ಕೂಡಿಕೊಂಡು ಈ ಸೇವಾ ಸಮಿತಿಯನ್ನು ರಚಿಸಿತು. ನಮ್ಮ ಉದ್ದೇಶ ಒಂದೇ, ಏಕಾಂಶ ಕಾರ್ಯಕ್ರಮ ಕಟೀಲು ಮೇಳದ ಆಟ ಬೆಳಗ್ಗಿನವರೆಗೆ ಜರಗಬೇಕು. ನಾವು ಸಂಬಂಧಿತರನ್ನೆಲ್ಲ ಮನವಿಯ ಮೂಲಕ ನಮ್ಮ ಬೇಡಿಕೆಯ ಮೂಲಕ ನಮ್ಮ ಈ ಆಟದ ಬಗ್ಗೆ ವಿವರಣೆ ಕೊಟ್ಟಾಯಿತು. ಹೆಚ್ಚಿನವರಿಂದ ನಮಗೆ ಬೆಂಬಲವೂ ಸಿಕ್ಕಿದೆ. ಭಕ್ತರು ಕೂಡ ನಾವು ನಾಡದ್ದು 6/11/22 ಆದಿತ್ಯವಾರ ಬೆಳಿಗ್ಗೆ ಬಜಪ್ಪೇಟೆಯಿಂದ ಬೆಳಿಗ್ಗೆ ಗಂಟೆ 8:30 ಹೊರಡುವ ಶ್ರೀ ಕಟೀಲಮ್ಮ ನೆಡೆ ಭಕ್ತರ ನಡೆ
ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಸುಮಾರು 8000 ಮಂದಿ ಭಾಗವಹಿಸಬಹುದು ಭಜನೆ ತಂಡಗಳು ಕೂಡ 10 15 ಭಜನಾ ತಂಡಗಳು ಕೂಡ ಭಾಗವಹಿಸಿ ಶ್ರೀ ಕಟೀಲಮ್ಮ ನೆಡೆ ನಮ್ಮ ಮೊರೆ ಇಡಲು ದೇವಿಯ ಆಟ ಬಯಲಾಟ ಸೇವೆ ಬೆಳಗ್ಗಿನವರೆಗೆ ಜರುಗಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಲು ನಾವು ಹೊರಟಿದ್ದೇವೆ ಜನರು ಸಾಗರೋಪಾದಿಯಲ್ಲಿ ಬಂದು ಈ ನಡೆಯಲ್ಲಿ ಭಾಗವಹಿಸಬೇಕು ಶ್ರೀ ಕಟೀಲಮ್ಮನಲ್ಲಿ ಪ್ರಾರ್ಥಿಸಬೇಕು ಎಂಬುದಾಗಿ ನಾವು ಕೇಳಿಕೊಳ್ಳತಾ ಇದ್ದೇವೆ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ನಡೆಯತಾ ಇದೆ ನಾಡಿದ್ದು ನವೆಂಬರ್ 6ನೇ ತಾರೀಕು ಭಾನುವಾರದಂದು ಬೆಳಗ್ಗೆ 8 ವರೆಗೆ ಮಜಪೆಪೇಟೆಯಿಂದ ಕಟೀಲು ವರೆಗೆ ಪಾದಯಾತ್ರೆ ಶ್ರೀ ಕಟೀಲಮ್ಮ ನೆಡೆ ನಮ್ಮ ಭಕ್ತರ ನಡೆ ಅಂತ ಕಾರಣ ಏನು ಅಂತ ಕೇಳಿದ್ರೆ ಕಟೀಲು ದೇವರ ಯಕ್ಷಗಾನ ಸೇವೆ ಅದು ಬೆಳಗ್ಗೆ ತನಕ ಆಗಬೇಕು ಅದೊಂದು ಜನಾಗ್ರಹ ಅದನ್ನು ವ್ಯಕ್ತಪಡಿಸಲಿಕ್ಕೆ ಆ ಕಾರ್ಯಕ್ರಮ ಆಗುವುದು ಕಟೀಲು ಮೇಳ ಅಂದ್ರೆ ಅದು ಬೇರೆ ಮೇಳಗಳು ಅಂತಲ್ಲ ನಮ್ಮ ಸೇವೆಯನ್ನ ನಾವು ಸಮರ್ಪಿಸಲಿಕ್ಕೆ ಕರಾವಳಿಯ ಬಹುತೇಕ ಜನರು ಕಟೀಲು ದೇವರ ಮೊರೆ ಹೋಗ್ತಾರೆ ಆ ಕಾರಣಕ್ಕಾಗಿ ಯಕ್ಷಗಾನ ಸೇವೆಯ ಮೂಲಕ ಆಗುತ್ತದೆ ಅದೊಂದು ಯಾವುದೇ ಕಮರ್ಷಿಯಲ್ ಯಕ್ಷಗಾನ ಮಂಡಳಿಯು ಕೂಡ ಅದಲ್ಲ ಆ ಕಾರಣಕ್ಕಾಗಿ 1980 ರಲ್ಲಿ ಒಂದು ಮೇಳವಾಗಿದ್ದ ಯಕ್ಷಗಾನ ಮಂಡಳಿ ಇವತ್ತು 6 ಮೇಳ ಆಗಿದೆ ಜೊತೆಗೆ ಇವತ್ತು ಒಂದು ಯಕ್ಷಗಾನ ಬುಕ್ ಮಾಡಿದ್ರೆ ಒಂದು ಅಂದಾಜು 20 ವರ್ಷದ ತನಕ ವೇಟಿಂಗ್ ಲಿಸ್ಟ್ ಅಲ್ಲಿ ಅವರ ಹೆಸರು ಇರುತ್ತದೆ ಕಾಯುವಿಕೆಯಲ್ಲಿ ಇರುತ್ತದೆ ಅಂದ್ರೆ ಇಲ್ಲಿಯ ಜನರು ಕಟೀಲು ಯಕ್ಷಗಾನ ಸೇವೆಯನ್ನು ಎಷ್ಟರ ಮಟ್ಟಿಗೆ ನೆಚ್ಚಿಕೊಂಡಿದ್ದಾರೆ ಅನ್ನೋದಕ್ಕೆ ಅದೊಂದು ಒಳ್ಳೆಯ ಉದಾಹರಣೆ ಇಲ್ಲಿಯ ಜನರ ಧಾರ್ಮಿಕ ನಂಬಿಕೆ ಕೂಡ ಕಟೀಲು ಮೇಳಗಳ ಯಕ್ಷಗಾನವು ಈ ನಾಡಿನ ಸಂಸ್ಕೃತಿ ಸಾಹಿತ್ಯ ಇತ್ಯಾದಿಗಳಿಗೆ ಕೊಟ್ಟ ಕೊಡುಗೆಯೂ ಕೂಡ ಅತ್ಯಂತ ಅಪಾರ ಆದದ್ದು ಯಕ್ಷಗಾನವನ್ನು ಅವಲಂಬಿಸಿದ ಅನೇಕ ನೂರಾರು ಕುಟುಂಬಗಳು ಕೂಡ ಕಲಾವಿದರಿರ್ಬೋದು ಬೇರೆ ರಾತ್ರಿ ವ್ಯಾಪಾರ ಮಾಡುವಂತಹ ಚಿಕ್ಕ ಸಣ್ಣ ಪುಟ್ಟ ಅಂಗಡಿಯವರು ಕೂಡ ಇರ್ಬೋದು ಅವರಿಗೆಲ್ಲರಿಗೂ ಕೂಡ ಈ ಮೇಳದಿಂದ ಒಂದು ಸ್ವ ಉದ್ಯೋಗ ಕೂಡ ಈ ರೀತಿ ಸೃಷ್ಟಿಯಾಗಿದೆ ಈ ಎಲ್ಲ ಕಾರಣಕ್ಕಾಗಿ ಯಕ್ಷಗಾನವು ಬೆಳಿಗ್ಗೆ ತನಕ ಆಗಬೇಕು ಅನ್ನೋದು ನಮ್ಮದು ಆಗ್ರಹ ಶೆಟ್ಟಿ ಬಸ್ಬೇಕಿನಿಂದ ಮಾಜಿ ಜನರಲ್ ಸೆಕ್ರೆಟರಿ ಯನ್ನ ಕಟೀಲ ಆಟದ ಬಗ್ಗೆ ಕಟೀಲದ ಆಟ ಮುಂದೆ ಅವರ ಯಕ್ಷಗಾನ ಯಕ್ಷಗಾನ ಬರೀತಾರೆ ಅಕಾಡೆಮಿ ಇದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಂಡ್ ಒಂದು ಸೇವೆ ಆಟ ಕಷ್ಟಗಳು ತುಂಬ ಹೊರಗೆದ ನೀನು ಬಯಲಾಟ ಬಯಲಾಟ ನೆಟ್ಟು ಪಂಡಿ ಬರಕ್ಕೆ ಸಂದೊಡ್ಡ ದೇವಿನ ಬಂದರವರು ದೇವಿನ ಒಂದು ಬರಲಿಲ್ಲಡಿ ರಾತ್ರಿ ರಾತ್ರಿ ಪೂಜೆಯವರು ಕಣ ಬ್ರಾಹ್ಮಿ ಮೂರ್ತದ ಪೂಜೆಯವರು ರಾತ್ರಿ ಪೂಜೆಯ ಒಕ್ಕ ಭಕ್ತರಿಗೆ ಕಾಣ ಬ್ರಾಹ್ಮಿ ಮೂರ್ತಡು ಆ ಪ್ರಸಾದ ಬರು ದಯಗೊಂಡ ಕೆಲವು ವರ್ಷ ತುಂಬ ಇನ್ನು ಮೆಗ್ಗಿ ಪುಟ್ಟವರಲ್ಲ ಅಯ್ಯನ ಪಪ್ಪ ದೇವಿ ಮಾತನಾಡ ಅಂಚಿನ ಪವಿತ್ರ ಆ ಮಾನ ಬಲ ಪುಟ್ಟದನ್ನು ಕೊರ್ತೇವೆ 57 ವರ್ಷ ತುಂಬ ಇತ್ತು ಎಂಕುಳ ಕೊರೋನ ಪ್ರಯತ್ನ ಬರೋದಲ್ಲ ಅಲ್ಲ ಈ ರೀತಿ ನಡಪು ನಾವು ಸರಿಯಲ್ಲ ದಯಗೊಂಡ ಕಾಲಮಿತಿ ಎಸ್ ಕಾಲಮಿತಿ ಮಕ್ಕಳು ಒಂಜಿ ಕನ್ನಡು ಮೈಕ್ ಇದ್ದಂದೇ ಆಟ ನಡೆದಿತ್ತು ಅತ್ತಂದ ಗ್ಯಾಸ್ ಲೀಡ್ ಆಗಬೇಕು ದೊಂದಿಡ ಆಟ ನಡೆದು ಇತ್ತ ಏನು ಮೈಕ್ ಬಂತಿದೆ ದೇವಿನ ಸೇವೆ ಮುಖ್ಯ ಗೊತ್ತಾಗಿ ನಮಗೇನು ಹೆಚ್ಚಿನ ಮಲ್ತೊಂದಿಲ್ಲ ನಮ್ಮ ಯಕ್ಷಗಾನ ಸ್ಟೇಜ್ ಇಡು ಇಂಚಿನೇ ವೇಷ ಧರಿಬೋದು ಇಂಚಿನೇ ಮೇಲಬೋದು ಅಂತ ಹೆಚ್ಚು ಹೆಂಗಲಿ ಏನು ಬತ್ತು ಮಲ್ತಿಲ್ಲ ಹೆಂಗಿನ ದೇವಿನ ಸೇವೆ ಅವಳು ಅಕ್ಕನ ಕಲಾ ಪ್ರದರ್ಶನ ಮಲ್ಪರಿತ್ತಿಲ್ಲ ಬೇತೆ ಬೇತೆ ಮೇಲೆ ಅಕಾಡೆಮಿಲು ಅವ್ನು ಮಲ್ತದೆ ಅಲ್ಲ ನಮ್ಮ ಅಪ್ಪನ ಸೇವೆ ಖಂಡಿತವಾದ ಪಂಡಿ ಪರಕ್ಕೆ ಐನು ಪೊರಳು ಸಂದವಳು ದೇವಿ ನಮ್ಮ ಮೇಲೆ ಬರೋಡು ಬಯ್ಯದ ಪುಣ್ಯ ಮುಟ್ಟು ಕುಳ್ಳೋಡು ಐದು ಲೋಕ ಐದು ಕೊಡ್ತು ಪ್ರಸಾದ ಚಿಕ್ಕೋಡು ಅಂಜನೆ ಕಾಣೆ ಬ್ರಾಹ್ಮಣ ಮುಟ್ಟೋಡು ಒಂದು ಚಿಕ್ಕೋಡು ಪ್ರಸಾದ ಚಿಕ್ಕೋಡು ಜಯಗೊಂಡ ಕಷ್ಟಕಾಲದ ಪಂಡಿ ಒತ್ತದ ಬಂದಿದೆ ಕಷ್ಟಕಾಲದ ಪಂಡಿ ಪರಕ್ಕೆ ನೆನ್ನೆ ಯಕ್ಷಗಾನ ಜೀ ವೈಡಂಬ ವೈಭವ ವೈಡುಗ ಹೆಚ್ಚು ಮಲ್ತಿನ ಕಾರ್ಯ ಆ ದೇವಿಗೆ ಸಂದಡು ಎಲ್ಲ ಪ್ರಶ್ನೆ ಬಾಂಡ ಹೆಚ್ಚು ಕಮ್ಮಿ ಅಂಡ ಮಾಡ್ತಾರೆ ಈ ಮಲ್ತಿನ ಆಟ ಸರಿಯತ್ತೆ ಜೀವ ನೆಕ್ಕಿರ ಜವಾಬ್ದಾರಿ ಮುಂತ ನಾಕೊಂಡು ಹಿಂಗೆ ಹೆಂಗೆ ಮೈಕ್ ಮುಡ್ಚಿ ಹಿಂಗೆ ದುಮ್ ಹೆಂಗೂ ಯಾರು ಕಟೀಲ ದೇವನ್ನ ಸೇವೆಯನ್ನು ತುಂಬ ಮಸ್ತಿಯನ್ನ ಆ ಜೀವನ ಜಯಪನ್ ಪಂಡ ಎಲ್ಲ ಎಲ್ಲ ಜೀವನ ಆಯ್ತು ನಾ ಎಲ್ಲ ಕಷ್ಟನು ಆ ಅಮ್ಮ ಯಕ್ಷ
ಯಕ್ಷಗಾನ ತೂದು ಯಕ್ಷಗಾನ ಮಲ್ತದ್ದು ಐತ ತಿಂಗಳ ಪರಿಹಾರ ಮಲ್ತೇವೆ. ಅಂಚೆಯನ ಕಾರಣ ಉನೇನು ಕಾಲಮಿತಿ ಯಾವರ ಬಂದು ಒಂದು ಅಮ್ಮನ ಸೇವೆ ಫುಲ್ಲ ಮುಟ್ಟ ಅವರು ಬಂದು ಎಂಕಾಲ ಒಂದು ಆಶೆ ಪಕ್ಕ ದಾದ ಬಂದು ಪಂಡ ಇತ್ತೆ ನಮ್ಮ ಇಲ್ಲಾಡಿ ನಮ್ಮನೆ ಒಂದು ಪತ್ರಾಡು ಒಂಜು ಗಂಟೆಗೆ ದೇವರಿಗೆ ದೀಪ ಇದು ಎಂಟೇ ಕೊಡೆಗಾಲ ಇಂಕೋನಾಗ ಯಾನು ಒಂದು ಗಂಟೆಗೆ ಲಕ್ಕ ದಿಂಕ ದೇವರಿಗೆ ದೀಪ ದೇವರ ಅಪ್ಪಂಡ ದೇವರ ದೀಪ ದೇವರ ಅಪ್ಪಂಡ ಆ ಟೈಮು ಎಡ್ಡೆತ್ ಪಂದು ಪಂಚಿನ ಒಂದು ನಮ್ಮ ಹಿಂದೂ ಧರ್ಮದ ಮಕ್ಕಂಬತ್ತಿನ ಒಂದು ಕಟ್ ಅವು ಉಲ್ಲೇ ಮುಟ್ಟಾದೆ ಆ ಉಲ್ಲೇ ಅನಗನೇ ಆ ದೇವರಿಗೆ ನಮ್ಮೊಂದು ಇಲ್ಲದ ದೀಪ ದೀಪ ಅಂಚೆನೆ ಈ ಅಮ್ಮನ ಸೇವೆದ ಮಧ್ಯಾಹ್ನದ ಪೂಜೆಯಾರು ಬಯ್ಯದ ಪೂಜೆಯಾರು ಅಪ್ಪನ ಅಪ್ಪನ ಈ ದೇವರನ್ನ ಸೇವೆಯನ್ನು ಪೂರ ತೂದು ಮನದಾನಿ ಕಾಣೆ ಕೊಟ್ಟಿನ ಆ ಪ್ರಸಾದ ಉಂಡದೆ ಅವು ನಿಜವಾಯಿನ ಒಂದು ಶ್ರೇಷ್ಠವಾದ ಪ್ರಸಾದ ಆ ಪ್ರಸಾದವನ್ನು ನಮ್ಮ ಒಚ್ಚಾಂಗಿನ ಟೈಮ್ ಉಂಟು ಪಂಡ ಒಂದು ಮಧ್ಯರಾತ್ರಿ 12 ಗಂಟೆಗೆ 1 ಗಂಟೆಗೆ ಎತ್ತೋನ್ನ ಅವು ಏತೋ ಮಟ್ಟಗಳ ಸರಿಯತ್ತು ಬಕ್ಕ ಏತೋ ಜನ ಪುಂಜೋಲು ಆಟ ಅಮ್ಮನ ಸೇವೆ ತುವರೆ ಬಂದು ಬರ್ತೀರಿ ಸೇವೆ ತುವರೆ ಬರ್ತಿರೋ ಈ ಕಾಲ ಮಿತಿ ಮಲ್ತಂಡ ಅಕ್ಕಳು ಓಡೇ ಹೋಗಿನಿ ಅಕ್ಕಲೆ ಅಪ್ಪಗ ಅವನು ಕುಲ್ ಅಕ್ಕಳು ಓಲ್ ಕುಲ್ಲು ಏತೋ ಜನ ಆ ಒಂದು ಅಪ್ಪನ ಸೇವೆ ತುವರೇ ಅಲ್ಪೊಂದು ಅವಕಾಶ ಆಯ್ತು ಅದಕ್ಕೋಸ್ಕರ ಇಂಟು ಮಾತಿರಲ ಏನು ಈ ಸಮಿತಿ ದಕ್ಕೂ ದಾದ ಪಂದು ಪಂಡ ಆ ಅಪ್ಪನ ಸೇವೆ ಪುಲ್ಲೆ ಮುಟ್ಟ ಆಗೋದು ಆ ಸೇವೆ ಪುಲ್ಲೆ ಮುಟ್ಟ ಅವಕಾಶ ಮಲ್ತುಕೊರೋರು ಬಂದು ಇಂಟು ಗೌರ್ಮೆಂಟ್ ದಕ್ಕಲ್ಲ ಅವತ್ತಂದೆ ಆಡಳಿತ ವರ್ಗದ ಕಲ್ಲ ಸಚಿವರ ದಕ್ಕಲ್ಲ ಮಾತಿರಲಿ ಏನು ಅಂಚೆನೆ ಎಲ್ಲ ಜಂಕಲು ಪಾದಯಾತ್ರೆ ಮಲ್ತುವ ಎರಡನ ಬಗ್ಗೆ ಎಲ್ಲ ಒಂದು ಕಮೆಂಟ್ ಮಲ್ಪರತ್ತು ಆ ಅಪ್ಪಿ ಗೆಂಕುಲು ಮರೆಪೋದು ಅಪ್ಪ ಅಮ್ಮ ಈರೇ ಇರ್ನ ಸೇವೆನ ಮಲ್ಕೊಳ ಜಂಕಲಿಗೆ ಮಾತಿರುಗಳ ಮನಸ್ಸು ಕೊಡ್ದು ಅವಿನ ಸೇವೆ ಎಡ್ಡೆ ರೀತಿಯಲ್ಲಿ ಮಲ್ಕೊಳಕ್ಕ ಅವಕಾಶ ಮಲ್ಕೊಳ್ಳಿ ಬಂದೆಂಕಲು ಭಕ್ತಿದ ಒಂದೆಂಕಲ ಪ್ರಾರ್ಥನೆ ತಂದೆ ಬೇತ ಎಂಕು ಎರೇನ್ಲ ಒಂದು ಎಲ್ಲಿ ಎಲ್ಲಿ ಮಲ್ಕೊಡಾವಾಡು ಅಥವಾ ಇನ್ನು ಮಲ್ಪುರು ಪಂಟಿನೇಕಲ ಉದ್ರೋದೇಶ ಊಲೈಚಿ ಮಾತಿರ್ಲ ಎಡ್ಡೆ ಉಪ್ಪಿಗೆ ಕೊಡ್ದು ಆ ಸೇವೆನ ಅಪ್ಪನ ಸೇವೆನ ಕುಲ್ಲೆ ಮುಟ್ಟ ಆ ಊರು ಪಂಪಿನೇ ಉದ್ದೇಶ.